ಮಕ್ಕಳೇ, ಗುಡ್ ಆಫ್ಟರ್ನೂನ್. ನಿಮ್ಮೆಲ್ಲರಿಗೂ ಇಂದಿನ ವಿಜ್ಞಾನ ಪಾಠಕ್ಕೆ ಸ್ವಾಗತ. ಮಕ್ಕಳೇ, ಮಕ್ಕಳೇ, ನಾವೆಲ್ಲ ಎಲ್ಲಿ ವಾಸ ಮಾಡ್ತೀವಿ? ಮನೆಗಳಲ್ಲಿ ಅಲ್ವಾ? ಅದೇ ರೀತಿ ನಾವು ಸಾಕುವಂಥ ಪ್ರಾಣಿಗಳಿಗೂ ಒಂದು ಪ್ರತ್ಯೇಕವಾದ ಸ್ಥಾನಗಳನ್ನು ನಾವು ಕೊಡ್ತೀವಿ ಅಲ್ವಾ? ಹಸುಗಳಿಗೆ ಒಂದು ಕಡೆ, ಕುರಿಗಳಿಗೆ ಒಂದು ಕಡೆ, ಕೋಳಿಗೆ ಒಂದು ಕಡೆ ಅಲ್ವಾ? ಯಾಕೆ ಈ ಥರ ಮಾಡ್ತೀವಿ? ಅದರಿಂದ ಏನು ಲಾಭ, ಏನು ವಿಶೇಷ, ಇದರೆಲ್ಲರ ಬಗ್ಗೆ ಇವತ್ತು ಸ್ವಲ್ಪ ನಿಮಗೆ ವಿವರವಾಗಿ ಶ್ರುತಿ ಮೇಡಮ್ ಅವರು ಕಲಿಸ್ಕೊಡ್ತಾರೆ. ಮಕ್ಕಳೇ, ಹಾಯ್. ಮಕ್ಕಳೇ, ನಿಮ್ಗೆಲ್ರಿಗೂ ಇಂದಿನ ತರಗತಿಗೆ ಸ್ವಾಗತ. ಮಕ್ಕಳೇ, ಪಾಠನ ಶುರು ಮಾಡೋದಕ್ಕಿಂತ ಮುಂಚೆ ನಾನೊಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಪ್ರಕೃತಿ, ಇದು ದೇವರು ನಮಗೆ ಕೊಟ್ಟಿರುವಂಥ ಒಂದು ಆಸ್ತಿ. ಪ್ರಕೃತಿಯಲ್ಲಿ ಕಂಡುಬರುವಂಥ ಪ್ರಾಣಿ ಪಕ್ಷಿಗಳಾಗಲಿ, ಗಿಡ ಮರಗಳಾಗಲಿ, ಇವೆಲ್ಲದ ಮಧ್ಯೆ ಬದುಕು ಎಷ್ಟು ಆಹ್ಲಾದಕರವಾಗಿರುತ್ತೆ ಅಲ್ವಾ? ಈ ಗಿಡಮರಗಳು, ಗಿಡಮರಗಳ ಹಚ್ಚ ಹಸುರಿನ ಸೌಂದರ್ಯ, ಬಣ್ಣ ಬಣ್ಣದ ಹೂವುಗಳ ಸೊಬಗು, ಹಾಗೆ ಈ ಪಕ್ಷಿಗಳ ಚಿಲಿಪಿಲಿ ಕಲರವ, ಇವೆಲ್ಲದರ ಮಧ್ಯೆ ನಮ್ಮ ಜೀವನ ನೆನೆಸಿಕೊಂಡಾಗಲೇ ಎಷ್ಟು ಹಾಯಿ ಅನಿಸುತ್ತೆ ಅಲ್ವಾ? ಹೌದು ಮಕ್ಕಳೇ, ಈ ಹಿತಕರವಾದ ವಾತಾವರಣದಲ್ಲಿ ಬದುಕಿದಾಗ ನಮ್ಮ ಮಾನಸಿಕ ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿದ್ದರೆ ನಮ್ಮ ದೈಹಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಈ ಪ್ರಕೃತಿಯಲ್ಲಿರುವಂಥ ಪ್ರಾಣಿ ಪಕ್ಷಿಗಳಾಗಲಿ, ಗಿಡಮರಗಳಾಗಲಿ, ಇವುಗಳನ್ನು ಪ್ರೀತಿಸಿ, ಅವುಗಳನ್ನು ಉಳಿಸಿ ಬೆಳೆಸಿಕೊಂಡು ಹೋಗಬೇಕು. ಆಗ ನಮ್ಮ ಬದುಕು ಚೆನ್ನಾಗಿರುತ್ತೆ. ಸರಿ, ಈಗ ಪಾಠನ ಶುರು ಮಾಡೋಣ. ಮಕ್ಕಳಿಗೆ ಗಮನಿಸಿ, ಇಲ್ಲಿ ಕೆಲವೊಂದು ಪ್ರಾಣಿಗಳನ್ನು, ಹಾಗೆ ಕೆಲವು ಪಕ್ಷಿಗಳನ್ನು ಮತ್ತು ಕೆಲವು ಮನುಷ್ಯರನ್ನು ನೋಡ್ತಿದ್ದೀರ ನೀವು ಅಲ್ವಾ? ಇಲ್ಲಿ ದಿಢೀರ್ನೇ ಮಳೆ ಬಂತು ಅಂತ ಇಟ್ಕೊಳ್ಳಿ, ಏನು ಮಾಡ್ತಾರೆ ಜನ ಎಲ್ಲ? ಅಲ್ಲೇ ನಿಲ್ತಾರಾ? ಇಲ್ಲ, ಓಡ್ ಹೋಗ್ತಾರೆ. ಎಲ್ಲಿಗೆ ಹೋಗ್ತಾರೆ? ತಮ್ಮ ತಮ್ಮ ಮನೆಗೆ. ಹಕ್ಕಿಗಳು, ಅವು ಮನೆಗೆ ಹೋಗುತ್ತಾ? ಇಲ್ಲ, ಅವು ತಮಗೆ ತಾವೇ ಕಟ್ಟಿಕೊಂಡಿರುವಂಥ ಗೂಡನ್ನು ಹೋಗಿ ಸೇರಿಕೊಳ್ಳುತ್ತೆ. ಅದೇ ನಾಯಿ, ನಾಯಿ ತನಗೆ ಅದಕ್ಕೆ ಕಟ್ಟಿಕೊಟ್ಟಿರುವಂಥ ಶೆಡ್ಡನ್ನು ಹೋಗಿ ಸೇರಿಕೊಳ್ಳುತ್ತೆ, ಆ ಗೂಡನ್ನು ಹೋಗಿ ಸೇರಿಕೊಳ್ಳುತ್ತೆ. ಹೀಗೆ ಪ್ರತಿಯೊಂದು ಜೀವಿಯೂ ಕೂಡ ಆ ಮಳೆಯಿಂದ ತನ್ನನ್ನು ತಾನು ರಕ್ಷಿಸ್ಕೊಳ್ಳೋಕೆ ತನ್ನದೇ ಆ ತನಗೆ ಕಟ್ಟಿಕೊಂಡಿರುವಂಥ ಗೂಡನ್ನು ಹೋಗಿ ಸೇರಿಕೊಳ್ಳುತ್ತೆ ಅಲ್ವಾ? ಈ ಜಾಗವನ್ನು, ಅಂದರೆ ರಕ್ಷಣೆಯನ್ನು ನೀಡುವಂಥ ಜಾಗವನ್ನು ನಾವು ಆಶ್ರಯ ತಾಣ ಅಂತ ಕರಿತೀವಿ. ಏನಂತ ಕರಿತೀವಿ? ಆಶ್ರಯ ತಾಣ. ಸರಿ, ಈಗ ಇನ್ನೊಂದು ಸನ್ನಿವೇಶವನ್ನು ತೋರಿಸ್ತೇನೆ, ಗಮನಿಸಿ ಮಕ್ಕಳೇ. ಇಲ್ಲಿ ಹಿಮ ಬೀಳ್ತಾ ಇರೋ ಚಿತ್ರವನ್ನು ನೀವು ನೋಡ್ತಾ ಇದ್ದೀರಾ. ಇದನ್ನು ನೋಡಿದಾಗಲೇ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಇದೊಂದು ಶೀತ ಪ್ರದೇಶ ಅಂತ, ಅಂದರೆ ಇಲ್ಲಿ ತುಂಬ ಚಳಿ ಇರುತ್ತೆ ಅಂತ. ಚಳಿ ಇದ್ದಾಗ ಆ ಚಳಿಯಿಂದ ನಮ್ಮನ್ನು ನಾವು ರಕ್ಷಿಸ್ಕೊಳ್ಳೋಕೆ ಏನು ಮಾಡಬಹುದು? ಒಂದು ಬೆಂಕಿ ಕಾಯಿಸ್ಕೊಳ್ತೀವಿ. ಆದರೆ ಅದಕ್ಕಿಂತನೂ ಹೆಚ್ಚಾಗಿ, ಅದಕ್ಕಿಂತನೂ ಮುಖ್ಯವಾಗಿ ನಾವೇನು ಮಾಡ್ತೀವಿ? ಹೌದು, ಬೆಚ್ಚಗಿನ ದಪ್ಪಗಿನ ಬಟ್ಟೆಗಳನ್ನು ಹಾಕ್ಕೊಳ್ತೀವಿ ಅಲ್ವಾ? ಚಳಿ ಇರುವಂಥ ಪ್ರದೇಶದಲ್ಲಿ ನಾವೇನು ಮಾಡ್ತೀವಿ? ಆ ಚಳಿಯಿಂದ ರಕ್ಷಣೆ ಪಡ್ಕೊಳ್ಳೋಕ್ಕೋಸ್ಕರ ನಾವು ದಪ್ಪಗಿನ ಬಟ್ಟೆಗಳನ್ನು ಹಾಕ್ಕೊಳ್ತೀವಿ. ಅದೇ ಮಳೆ ಬರ್ತಾ ಇರುವಾಗ, ಹಾಗೆ ಮಳೆಯಲ್ಲಿ ಒದ್ದೆ ಆದರೆ ಒದ್ದೆ ಆಗೋಣ ಅಂತ ಹಾಗೆ ಹೋಗ್ಬಿಡ್ತೀರಾ? ನೀವು ಹೋಗ್ಲಿಕ್ಕೆ ರೆಡಿ ಇದ್ರೂ ನಿಮ್ಮ ಮನೆಯವರು ಬಿಡಲ್ಲ ಅಲ್ವಾ? ಮಳೆಯಲ್ಲಿ ಹೋಗ್ಬೇಕಿದ್ರೆ ಕೊಡೆ ಅಥವಾ ರೈನ್ಕೋಟ್ ಹಾಕ್ಕೊಂಡು ಹೋಗ್ತೀರ. ಹಾಗೆ ಉಷ್ಣ ಪ್ರದೇಶಕ್ಕೆ ಹೋದ್ರೆ, ತುಂಬ ಬಿಸಿಲಿರುತ್ತೆಪ್ಪ, ಅಲ್ಲಿ ಏನು ಮಾಡ್ತೀರಾ? ಬೆಚ್ಚಗಿನ ದಪ್ಪ ಬಟ್ಟೆಗಳನ್ನು ಹಾಕಿರ್ತೀರಾ ನೀವು? ಆಗುತ್ತಾ? ಇಲ್ಲ, ತುಂಬ ಶೆಕೆ ಆಗುತ್ತೆ ಅಲ್ವಾ? ಅವಾಗ ಏನು ಮಾಡ್ತೀರಾ? ಬಿಸಿಲಿರುವ ಪ್ರದೇಶದಲ್ಲಿ ತೆಳ್ಳಗಿನ ಬಟ್ಟೆಗಳನ್ನು ಹಾಕೋತೀರ. ಹೀಗೆ ಈ ವಾತಾವರಣದಲ್ಲಿ ಬದಲಾಗುತ್ತಿದ್ದಂತೆ ನಮ್ಮ ಬಟ್ಟೆಗಳಲ್ಲಿ ಕೂಡ ನಾವು ಬದಲಾವಣೆಯನ್ನು ಮಾಡ್ತೀವಿ. ಅಂದರೆ ಆ ವೈಪರೀತ್ಯಗಳನ್ನು ತಡ್ಕೊಳ್ಳೋಕ್ಕೋಸ್ಕರ ನಮ್ಮ ಬಟ್ಟೆಗಳಲ್ಲೂ ವ್ಯತ್ಯಾಸ ಮಾಡ್ಕೋತೀವಿ. ಚಳಿಗಾಲ, ಇವಾಗ ಏನು ಮಾಡ್ತೀರಾ? ದಪ್ಪದಂತ ಉಣ್ಣೆ ಬಟ್ಟೆ ಹಾಕೋತಾರೆ, ಸ್ವೆಟರ್ ಹಾಕೋತಿರಲ್ವ? ಅದೇ ಬೇಸಿಗೆ ಕಾಲ ಇನ್ನೊಂದು 2 ತಿಂಗಳು ಆದಮೇಲೆ ತೆಳುವಾದ ಬಟ್ಟೆ ಹಾಕೋತಿರ. ಅಂದರೆ ವಾತಾವರಣಕ್ಕೆ ತಕ್ಕಂತೆ, ಅದೇ ರೀತಿ ಬೇರೆ ಬೇರೆ ಸ್ಥಳಕ್ಕೆ ಹೋದಾಗ ಬೇರೆ ಬೇರೆ ವಾತಾವರಣ ಇರುತ್ತೆ, ಅಲ್ಲಿಗೆ ತಕ್ಕದಾಗಂತಹ ಉಡುಪನ್ನು ಧರಿಸ್ತೀವಿ. ಈ ಬಟ್ಟೆ ಅನ್ನೋದಕ್ಕೆ ಇನ್ನೊಂದು ಹೆಸರು ಉಡುಪು. ಸರಿ, ಹಾಗಿದೆ, ನಾವು ಇಂದಿನ ಪಾಠದಲ್ಲಿ, ಅಂದರೆ ಆಶ್ರಯ ಮತ್ತು ಉಡುಪು ಅನ್ನೋ ಪಾಠದಲ್ಲಿ ಈ ಬಟ್ಟೆ ಮತ್ತು ಮನೆಗಳ ಬಗ್ಗೆ ಇನ್ನೂ ಹೆಚ್ಚಿನ ವಿವರಗಳನ್ನು ತಿಳ್ಕೊಳ್ಳೋಣ. ಸರಿನಾ? ಓಕೆ ಮಕ್ಕಳೇ, ಈಗ ಕೆಲವೊಂದು ಪ್ರಾಣಿಗಳನ್ನು ಮತ್ತು ಅವುಗಳ ಆಶ್ರಯ ತಾಣಗಳನ್ನು ನಾನು ತೋರಿಸ್ತೀನಿ.
ಗಮನಿಸಿ, ಇದು ಇರುವೆ. ಇರುವೆಗಳ ಗುಂಪು. ಈ ಇರುವೆಗಳು ಎಲ್ಲಿ ವಾಸಿಸುತ್ತವೆ? ಇರುವೆಗಳು ಇರುವೆಗೂಡಿನಲ್ಲಿ ವಾಸಿಸುತ್ತವೆ. ಎಲ್ಲಿ? ಇರುವೆಗೂಡುಗಳಲ್ಲಿ ಅಥವಾ ಹುತ್ತದಲ್ಲಿ ಅಥವಾ ನೆಲದಲ್ಲಿ ಒಂದು ತೂತು ಮಾಡಿ ಅಲ್ಲಿ ವಾಸಿಸ್ತಾ ಇರುತ್ತವೆ ಅಲ್ವಾ. ಹಾಗೆ ಜೇನುನೊಣಗಳು, ಜೇನುನೊಣಗಳು ಎಲ್ಲಿ ವಾಸಿಸ್ತವೆ? ಇವು ಜೇನುಗೂಡಿನಲ್ಲಿ ವಾಸಿಸ್ತವೆ. ಅದೇ ಇಲ್ಲಿ ಗಮನಿಸಿ, ಇದೇನಿದು? ಇದು ಒಂದು ಗುಹೆಯ ಚಿತ್ರ ಅಥವಾ ಗವಿ ಅಂತ ಹೇಳಬಹುದು. ಈ ಗುಹೆಯಲ್ಲಿ ಅಂದ್ರೆ ಕಾಡಿನಲ್ಲಿರುವಂತ ಗುಹೆಯಲ್ಲಿ ಯಾವ ಪ್ರಾಣಿಗಳು ವಾಸಿಸ್ತವೆ? ಹೌದು, ಸಾಮಾನ್ಯವಾಗಿ ಸಿಂಹ ಅಥವಾ ಹುಲಿ ಇಲ್ಲಿ ವಾಸಿಸುತ್ತೆ ಅಲ್ವಾ. ಹಾಗೆ ಹಕ್ಕಿಗಳು, ಹಕ್ಕಿಗಳು ಎಲ್ಲಿ ವಾಸಿಸ್ತವೆ? ಅವು ತಮಗೆ ಅಂತ ಒಂದು ಗೂಡನ್ನ ಕಟ್ಟಿಕೊಂಡಿರುತ್ತವೆ, ಆ ಗೂಡಿನಲ್ಲಿ ವಾಸಿಸುತ್ತವೆ ಅಲ್ವಾ. ಹಾಗೆ ಇಲಿ, ಇಲಿ ಎಲ್ಲಿ ವಾಸಿಸುತ್ತೆ? ಹೌದು, ಇಲಿ ಮಣ್ಣಿನೊಳಗೆ ಒಂದು ತೂತನ್ನ ಮಾಡಿಕೊಂಡಿರುತ್ತೆ, ಅದಕ್ಕೆ ನಾವು ಬಿಲ ಅಂತ ಕರಿತೀವಿ. ಆ ಬಿಲದಲ್ಲಿ ವಾಸ ಮಾಡುತ್ತೆ. ಹಾಗೆ ದನ, ದನಗಳಿಗೆ ನಾವು ಕೊಟ್ಟಿಗೆಯನ್ನ ಕಟ್ಟಿಕೊಟ್ಟಿರ್ತೀವಿ, ಆ ಕೊಟ್ಟಿಗೆಯಲ್ಲಿ ಅವು ಜೀವಿಸುತ್ತವೆ. ಹಾಗೆ ಈ ಹುತ್ತ, ಬಿಲ, ಗುಹೆ, ಕೊಟ್ಟಿಗೆ, ಜೇನುಗೂಡು, ಮನೆ, ಇವೆಲ್ಲವೂ ನಮಗೆ ರಕ್ಷಣೆಯನ್ನು ಒದಗಿಸ್ತವೆ. ರಕ್ಷಣೆಯನ್ನು ಒದಗಿಸುವಂತ ಸ್ಥಳಗಳು ಅಂದ್ರೆ ನಮ್ಮ ಆಶ್ರಯ ತಾಣಗಳು. ಹಾಗೆ ನಾವು ಆಶ್ರಯ ತಾಣ ಅನ್ನೋದನ್ನ ಹೇಗೆ ವ್ಯಾಖ್ಯಾನಿಸಬಹುದು? ಆಶ್ರಯ ತಾಣ ಅನ್ನೋದನ್ನ ಹೇಗೆ ಹೇಳಬಹುದು? ಆಶ್ರಯ ತಾಣ ಅಂತ ಹೇಳಿದ್ರೆ ಒಂದು ಜೀವಿಯು ಬದುಕುವ ಸ್ಥಳದಲ್ಲಿ ಅದಕ್ಕೆ ರಕ್ಷಣೆಯನ್ನ ನೀಡಿ ಸುರಕ್ಷತೆಯನ್ನು ಒದಗಿಸುವ ಸ್ಥಳ. ಏನು? ಒಂದು ಜೀವಿಯು ಬದುಕುವ ಸ್ಥಳದಲ್ಲಿ ಆ ಜೀವಿಗೆ ರಕ್ಷಣೆಯನ್ನು ನೀಡುವಂತ ಸ್ಥಳವನ್ನ ನಾವು ಆಶ್ರಯ ತಾಣ ಅಂತ ಕರಿತೀವಿ. ಸರಿ, ನಮ್ಗೆಲ್ಲ ಗೊತ್ತು ಮಾನವನು ಸಂಘ ಜೀವಿ ಅಂತ. ಅಂದ್ರೆ ಮಾನವನು ಇತರರೊಂದಿಗೆ ಬದುಕ್ತಾನೆ ಅಂತ. ಅವನು ಒಂಟಿಯಾಗಿ ಒಂದೇ ಮನೆಯಲ್ಲಿ ಇರ್ತಾನ? ಇಲ್ಲ, ಅವನು ತನ್ನ ಕುಟುಂಬದೊಂದಿಗೆ ಮನೆಯಲ್ಲಿ ವಾಸ ಮಾಡ್ತಾನೆ ಅಲ್ವಾ. ನೀವು ಒಬ್ಬೊಬ್ಬರೇ ಒಂದೇ ಮನೆಯಲ್ಲಿ ಇರ್ತೀರಾ? ಇಲ್ಲ, ನೀವು ನಿಮ್ಮ ಅಪ್ಪ ಅಮ್ಮ ತಾತ ಅಜ್ಜಿ ಹೀಗೆ ಎಲ್ಲರ ಒಟ್ಟಿಗೆ ಜೀವಿಸ್ತೀರ. ಪ್ರತಿ ಮನುಷ್ಯನು ಹೀಗೆ ವಾಸಿಸ್ತಾನೆ. ಈಗ ಈ ಮನೆಯನ್ನ ನಾವು ಹಂಚಿನಿಂದ ಆಗಿರ್ಬೋದು ಅಥವಾ ಸಿಮೆಂಟ್ಗಳಿಂದ ಹೀಗೆ ಬೇರೆ ಬೇರೆ ವಸ್ತುಗಳನ್ನ ಉಪಯೋಗಿಸಿ ಕಟ್ಟಿಕೊಳ್ತೀವಿ ಅಲ್ವಾ. ಈಗ ಒಂದೂರಲ್ಲಿ ಒಂದೇ ಮನೆ ಇರುತ್ತಾ? ಇಲ್ಲ, ಒಂದು ಊರಿನಲ್ಲಿ ಈ ರಸ್ತೆಗಳ ಬದಿ ಇಕ್ಕೆಲಗಳಲ್ಲೂ ಮನೆಗಳನ್ನ ಕಟ್ಟಿಕೊಂಡಿರ್ತಾರೆ. ಈ ರಸ್ತೆಯನ್ನು ಮತ್ತು ಅವುಗಳ ಇಕ್ಕೆಲಗಳಲ್ಲೂ ಇಕ್ಕೆಲಗಳಲ್ಲಿರುವ ಮನೆಗಳನ್ನು ಸೇರಿಸಿ ನಾವು ಬೀದಿ ಅಂತ ಹೇಳ್ತೀವಿ. ಈ ಬೀದಿಗಳು, ಹಲವಾರು ಬೀದಿಗಳು ಹೀಗೆ ಒಟ್ಟು ಸೇರಿ ಒಂದು ಹಳ್ಳಿಯ ನಿರ್ಮಾಣ ಆಗುತ್ತೆ. ಈ ಹಳ್ಳಿಯಲ್ಲಿ ಜನಸಂಖ್ಯೆ ಕಡಿಮೆ ಇರುತ್ತೆ, ಸೌಲಭ್ಯಗಳು ಸ್ವಲ್ಪ ಕಡಿಮೆ ಇರುತ್ತೆ. ಅದೇ ಈ ತುಂಬಾ ಜನಸಂಖ್ಯೆ ಇದ್ದು ಇನ್ನೂ ದೊಡ್ಡ ವಿಸ್ತಾರವಾದ ಪ್ರದೇಶವನ್ನ ಒಳಗೊಂಡಿದ್ದು ಅನೇಕ ಸೌಲಭ್ಯಗಳನ್ನ ಒಳಗೊಂಡಿದ್ರೆ ಅದನ್ನ ನಾವು ಪಟ್ಟಣ ಅಂತ ಕರಿತೀವಿ. ಆ ಊರು ಪಟ್ಟಣಕ್ಕಿಂತಾನೂ ದೊಡ್ಡದಾಗಿದ್ರೆ, ಅಂದ್ರೆ ಪಟ್ಟಣಕ್ಕಿಂತಾನೂ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿದ್ದು ಇನ್ನೂ ಹೆಚ್ಚಿನ ಸವಲತ್ತುಗಳನ್ನ ಒಳಗೊಂಡಿದ್ರೆ ಅದನ್ನ ನಗರ ಅಂತ ಕರಿತೀವಿ. ಈ ಪಟ್ಟಣ, ನಗರ, ಹಳ್ಳಿ, ಬೀದಿ ಇವೆಲ್ಲವೂ ಕೂಡ ನಮಗೆ ಆಶ್ರಯ ತಾಣವಾಗಿರುವಂತ ಮನೆಯನ್ನ ಹೊಂದಿರುತ್ತೆ ಅಲ್ವಾ. ಪ್ರತಿಯೊಂದು ನಗರದಲ್ಲಿ, ಪ್ರತಿಯೊಂದು ಪಟ್ಟಣದಲ್ಲಿ, ಪ್ರತಿಯೊಂದು ಹಳ್ಳಿಯಲ್ಲೂ ನಾವು ಮನೆಗಳನ್ನ ಕಾಣ್ತೀವಿ. ಸರಿ, ಈಗ ನಿಮ್ಗೊಂದು ಚಟುವಟಿಕೆ ಇದೆ. ಇಲ್ಲಿ ನಾನು ಮೂರು ಜೀವಿಗಳ ಚಿತ್ರಗಳನ್ನ ತೋರಿಸಿದ್ದೀನಿ. ಯಾವುದೆಲ್ಲ? ಇದು, ಇವು ಕುದುರೆಗಳು, ಇದು ಹಾವು, ಇದು ಇಲಿ, ಇನ್ನೊಂದು ಪ್ರಾಣಿಯ ಹೆಸರು ನಾನೇ ಬರೀತೀನಿ, ಜೇಡ. ಈ ನಾಲ್ಕು ಜೀವಿಗಳ ಆಶ್ರಯ ತಾಣಗಳ ಚಿತ್ರಗಳನ್ನ ಸಂಗ್ರಹಿಸಿ ನಿಮ್ಮ ಸ್ಕ್ರೇ ಪುಸ್ತಕದಲ್ಲಿ ಅಂಟಿಸ್ಕೋಬೇಕು. ಮಾಡ್ತೀರ ಅಲ್ವಾ? ಇವುಗಳ ಆಶ್ರಯ ತಾಣ ಯಾವುದು ಅನ್ನೋದನ್ನ ನೀವು ಆ ಚಿತ್ರವನ್ನ ಕಲೆಕ್ಟ್ ಮಾಡಿ ನಿಮ್ಮ ಪುಸ್ತಕದಲ್ಲಿ ಅಂಟಿಸ್ಕೋಬೇಕು. ಸರಿನಾ? ಓಕೆ ಮಕ್ಕಳೇ, ನಾವು ಈಗ ಏನು ದೊಡ್ಡ ದೊಡ್ಡ ಮನೆಗಳನ್ನ ಕಟ್ಟಿ ಅದರಲ್ಲಿ ವಾಸ ಮಾಡ್ತೀವಿ, ಆದ್ರೆ ನಮ್ಮ ಹಿಂದಿನ ಮನುಷ್ಯ ಅಂದ್ರೆ ನಮ್ಮ ತಾತ ಮುತ್ತಾತ ಮುತ್ತಾತನ್ ಮುತ್ತಾತ ಹಾಗೆ ತುಂಬಾ ಹಲವಾರು ವರ್ಷಗಳ ಹಿಂದೆ ನಾವು ನೋಡಿದ್ರೆ ಅಲ್ಲಿ ಆದಿಮಾನವ ಇದ್ದ. ಆದಿಮಾನವ ಹೀಗೆ ಮನೆ ಕಟ್ಟಿ ವಾಸ ಮಾಡ್ತಿದ್ನ? ಮೊದಲಿಗಿದ್ದ ಮನುಷ್ಯ
ಇಲ್ಲ, ಅವನು ಅವನಿಗೆ ಮನೆ ಕಟ್ಟೋದೆಲ್ಲ ಗೊತ್ತಿರಲಿಲ್ಲ. ಅವನು ಏನ್ ಮಾಡ್ತಿದ್ದ ಅಂದ್ರೆ, ಇತರ ಪ್ರಾಣಿಗಳ ಹಾಗೇನೆ ಮರದ ಮೇಲೆ ಹಾಗೆ ಅಕ್ಕಪಕ್ಕದಲ್ಲೆಲ್ಲ ವಾಸ ಮಾಡ್ತಾ ಇದ್ದ. ಆದ್ರೆ ಈ ಮಳೆ ಬಂದಾಗ ಮಳೆಯನ್ನ ತಡ್ಕೋಬೇಕು, ಚಳಿ ಆದಾಗ ಚಳಿಯನ್ನ ತಡ್ಕೋಬೇಕು, ಇದೆಲ್ಲ ಈ ಮರದ ಮೇಲೆ ಅಲ್ಲಿ ಇಲ್ಲಿ ಇದ್ದಂತ ಮನುಷ್ಯ ಆದಿಮಾನವನಿಗೆ ಕಷ್ಟ ಆಯ್ತು, ಇದನ್ನೆಲ್ಲ ಸಹಿಸ್ಕೊಳ್ಳೋದು ಕಷ್ಟ ಆಯ್ತು. ಅದಕ್ಕೆ ಅವನ್ ಏನ್ ಮಾಡ್ದ, ಸ್ವಾಭಾವಿಕವಾಗಿ ಅಲ್ಲೇ ಇದ್ದಂತ ಗುಹೆಗಳನ್ನ ಸೇರಿಕೊಳ್ಳಲು ಶುರು ಮಾಡ್ದ. ಗುಹೆಗಳಲ್ಲಿ ರಕ್ಷಣೆಯನ್ನು ಪಡ್ಕೊಳ್ಳೋಕೆ ಶುರು ಮಾಡ್ದ. ಆದ್ರೆ ಈ ಗುಹೆಗಳಿಗೆ ಇತರ ವನ್ಯಜೀವಿಗಳು ಬಂದು ಅವು ಆಶ್ರಯ ಪಡ್ಕೊಳ್ಳೋಕೆ ಶುರು ಮಾಡಿದ್ವು. ಗಮನಿಸಿ, ಅವಾಗೇನ್ ಮಾಡ್ದ, ಈ ಗುಹೆಯನ್ನು ಕೂಡ ತನಗೆ ಸುರಕ್ಷತೆ ಸಿಗಲ್ಲ, ತನಗೆ ರಕ್ಷಣೆ ಸಿಗಲ್ಲ ಅಂತ ಅನ್ಕೊಂಡು ಅವನು ಬೇರೆ ಏನಾದ್ರೂ ವ್ಯವಸ್ಥೆ ಮಾಡ್ಬೇಕು ಅಂತ ಹೇಳಿ ಕಾಡಿನಲ್ಲೇ ಒಂದು ಜಾಗದಲ್ಲಿ ಅಲ್ಲೇ ಸಿಕ್ಕ ಕಲ್ಲು ಮಣ್ಣು ಮರದ ತೊಂಡುಗಳು ಎಲೆಗಳು ಇವುಗಳನ್ನೆಲ್ಲ ಸೇರಿಸಿ ಹಟ್ಟಿಯಂತಿರುವ ಒಂದು ಮನೆಯನ್ನ ಮಾಡಿಕೊಂಡ. ಮತ್ತು ಅಲ್ಲೇ ಆಹಾರವನ್ನೆಲ್ಲ ತಂದು ಅಲ್ಲೇ ಜೀವಿಸೋಕೆ ಶುರು ಮಾಡ್ದ. ಹೀಗೆ ಮನೆಯನ್ನ ಕಟ್ಟೋಕೆ ಶುರು ಮಾಡಿದ. ಆಮೇಲೆ ಈಗ ಮುಂದುವರಿದಂತೆ ಆಧುನಿಕ ಮಾನವ ಇನ್ನೂ ಉತ್ತಮವಾದ ಮನೆಗಳನ್ನ ಕಟ್ಟೋಕೆ ಶುರು ಮಾಡ್ದ. ಸರಿ, ಈಗ ಇಲ್ಲಿ ನೋಡಿ, ಈ ಇಬ್ರು ಮಕ್ಕಳು ತಮ್ಮ ಮನೆಗೆ ಹೋಗ್ತಾ ಇದ್ದಾರೆ. ನನಗೆ ಮನೆಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದೆ. ಯಾವುದೇ ಒಂದು ಕಟ್ಟಡನೂ ನನ್ನ ಮನೆ ಅಂತ ಹೇಳ್ಬೋದ? ಹಾಗಿದ್ರೆ ಇದನ್ನ ನೋಡಿ, ನನ್ನ ಮನೆ ಅಂತ ಹೇಳಿದೆ. ಯಾವುದೇ ಒಂದು ಕಟ್ಟಡ ಅನ್ಬೇಕಿದ್ರು ನನ್ನ ಮನೆ ಅಂತ ಹೇಳ್ಬೋದ? ಇಲ್ಲ, ಮನೆ ಅಂತ ಹೇಳ್ಬೇಕಿದ್ರೆ ಆ ಕಟ್ಟಡದಲ್ಲಿ ಒಂದು ಕುಟುಂಬ ವಾಸ ಆಗಿರ್ಬೇಕು. ಒಂದು ಕಟ್ಟಡದಲ್ಲಿ ಒಂದು ಕುಟುಂಬ ವಾಸವಾಗಿದ್ರೆ ಮಾತ್ರ ಅದನ್ನ ನಾವು ಮನೆ ಅಂತ ಹೇಳ್ತೀವಿ. ಖಾಲಿ ಒಂದು ದೊಡ್ಡ ಕಟ್ಟಡ ಇದ್ರೆ ಅದನ್ನ ಮನೆ ಅಂತ ಹೇಳೋಕ್ಕಾಗಲ್ಲ. ಅದರಲ್ಲಿ ಒಂದು ಕುಟುಂಬ ವಾಸ ಆಗಿರ್ಬೇಕು, ಆಯ್ತಾ? ಅವಾಗ ಮಾತ್ರ ನಾವು ಅದನ್ನ ಮನೆ ಅಂತ ಹೇಳ್ತೀವಿ. ಸರಿ, ಈಗ ನಮ್ಗೆ ಮನೆ ಯಾಕೆ ಬೇಕು? ಒಂದು ಉತ್ತರ ನಮ್ಗೀಗಾಗ್ಲೇ ತಿಳೀತು. ಏನು? ಈ ಗಾಳಿ ಮಳೆ ಚಳಿ ಇದ್ರದ್ದೆಲ್ಲ ರಕ್ಷಿಸ್ಕೊಳ್ಳೋಕೆ ನಮ್ಗೆ ಮನೆ ಬೇಕು ಅಂತ ಅಲ್ವಾ? ಸೊ ಒಂದು ಮನೆಯಿಂದ ಆಗುವಂತ ಒಂದು ಉಪಯೋಗ ನಮ್ಗೆ ಗೊತ್ತಾಯ್ತು. ಅಷ್ಟೇನಾ, ಬೇರೆ ಯಾವುದಕ್ಕೂ ನಮ್ಗೆ ಮನೆ ಬೇಡ್ವಾ? ಯೋಚಿಸಿ ಮಕ್ಕಳೇ, ಈಗ ಮನೆ ಇಲ್ಲ, ನಾವು ಹೀಗೇನೆ ಮರದ ಅಡಿಯಲ್ಲಿ ಮರದ ಕೆಳಗೆ ಹೀಗೇನೆ ಇದ್ದೀವಿ. ನಮ್ಮ ಆಹಾರ ಮತ್ತು ಹಣ ಇವುಗಳನ್ನೆಲ್ಲ ಎಲ್ಲಿ ಇಡ್ಬೇಕಿತ್ತು? ಆಗ ಆ ಮರದ ಕೆಳಗೇನೆ ಇಡ್ಬೇಕಿತ್ತು. ಅಲ್ಲಿಟ್ಟು ನಾವು ಎಲ್ಲಿಗಾದ್ರೂ ಹೊರಗಡೆ ಹೋಗ್ಬೇಕಿದ್ರೆ ನಾವು ಹೋದಾಗ ಇತರ ಪ್ರಾಣಿಗಳು ಬಂದು ಅಲ್ಲಿಟ್ಟಂತ ಆಹಾರವನ್ನ ತಿನ್ನಬಹುದು, ಅಥವಾ ಬೇರೆ ಯಾರೋ ಬಂದು ನಾವು ಅಲ್ಲಿಟ್ಟಂತ ಆಹಾರ ಹಣವನ್ನೆಲ್ಲ ಕದ್ದುಕೊಂಡು ಹೋಗ್ಬಹುದು ಅಲ್ವಾ? ಹೀಗೆ ಆದ್ರೆ ನಾವು ಮನೆ ಇದ್ರೆ ನಮ್ಮ ವಸ್ತುಗಳನ್ನ, ನಮ್ಮ ಆಹಾರ ಹಣ ಇವುಗಳನ್ನೆಲ್ಲ ನಮ್ಮ ಮನೆಯಲ್ಲಿ ಇಟ್ಟು ಬೀಗ ಹಾಕಿ ಸುರಕ್ಷಿತವಾಗಿಟ್ಟು ಹೋಗ್ತೀವಿ ಅಲ್ವಾ? ಹಾಗಾಗಿ ಈ ಕಾಡು ಪ್ರಾಣಿಗಳಿಂದ ಮತ್ತು ಕಳ್ಳರಿಂದ ರಕ್ಷಿಸೋಕೆ ನಮ್ಗೆ ಮನೆ ಬೇಕು ಅಲ್ವಾ? ಹಾಗೆ ವಾತಾವರಣದ ಅಹಿತಕರ ಬದಲಾವಣೆಗಳನ್ನ ತಡ್ಕೊಳ್ಳೋಕೆ, ಅವುಗಳಿಂದ ರಕ್ಷಣೆಯನ್ನು ಪಡೆಯೋಕೆ, ಅಂದ್ರೆ ಗಾಳಿ ಚಳಿ ಮಳೆ ಬಿಸಿಲು ಇವುಗಳಿಂದ ರಕ್ಷಣೆಯನ್ನು ಪಡೆಯೋಕೆ. ಅಷ್ಟೇನಾ? ಅಲ್ಲ, ಈಗ ನಾವು ಹೊರಗಡೆನೆ ಇದ್ರೆ ಅಲ್ಲೇ ಮಲ್ಗಿರ್ತೀವಿ, ಅಲ್ಲೇ ಕೂತ್ಕೊಂಡಿರ್ತೀವಿ, ಈ ಕಾಡಿನಲ್ಲಿರುವಂತ ಪ್ರಾಣಿಗಳು ಬಂದು ನಮ್ಮನ್ನ ತಿನ್ಬಹುದು ಅಲ್ವಾ? ಆ ತರದ ಭಯನೂ ಇರುತ್ತೆ ನಿಮ್ಗೆ, ಒಂದು ಮನಸ್ಸಲ್ಲಿ ಭಯ ಇರುತ್ತೆ, ಬೇರೆ ಯಾವ್ದಾದ್ರು ಹಾವು ಬರುತ್ತೋ ಏನೋ, ಹುಲಿ ಬರುತ್ತೋ ಏನೋ, ಆ ತರ ಭಯ ಇರುತ್ತೆ. ಭಯ ಮಾತ್ರ ಅಲ್ಲ, ಆ ಪ್ರಾಣಿಗಳು ಬಂದು ನಮ್ಮನ್ನ ತಿನ್ನಲೂಬಹುದು, ಅವುಗಳಿಂದ ನಮ್ಗೆ ಹಾನಿನೂ ಉಂಟಾಗಬಹುದು ಅಲ್ವಾ? ಸೊ ಈ ರೀತಿ ಆಗ್ಬಾರ್ದು ಅಂತ ಹೇಳಿದ್ರೆ ನಾವು ಮನೆಯಲ್ಲಿ ಇರ್ತೀವಿ. ಮನೆಯೊಳಗೆ ಇದ್ದಾಗ ಈ ರೀತಿಯ ಪ್ರಾಣಿಗಳು ಬರೋದು ತೀರಾ ವಿರಳ ಅಲ್ವಾ? ಸೊ ನಿಮ್ಗೆ ಮಾನಸಿಕವಾಗಿ ಮತ್ತು ದೈಹಿಕ ಭದ್ರತೆಯನ್ನು ಒದಗಿಸೋಕೆ ನಮ್ಗೆ ಮನೆ ಬೇಕು. ಅಷ್ಟೇ ಅಲ್ಲ, ಏಕಾಂತತೆಯನ್ನ ಒದಗಿಸೋಕೆ, ಹಾಗೆ ನಮ್ಮ ವಸ್ತುಗಳನ್ನ ಆಹಾರಗಳನ್ನ ಸಂಗ್ರಹಿಸೋಕೆ ನಮ್ಗೆ ಮನೆ ಬೇಕು. ಗೊತ್ತಾಯ್ತಾ ಮಕ್ಕಳೇ, ನಮ್ಗೆ ಯಾಕೆ ಮನೆ ಬೇಕು? ಒಂದು ಅಹಿತಕರ ವಾತಾವರಣದಿಂದ ರಕ್ಷಿಸೋಕೆ, ಅಂದ್ರೆ ಗಾಳಿ ಮಳೆ ಚಳಿ ಇವುಗಳಿಂದ ರಕ್ಷಿಸೋಕೆ, ಹಾಗೆ ಕಾಡು ಪ್ರಾಣಿಗಳಿಂದ ಮತ್ತು ಕಳ್ಳರಿಂದ ರಕ್ಷಣೆಯನ್ನು ಪಡೆಯೋಕೆ ನಮ್ಗೆ ಮನೆ ಬೇಕು, ಹಾಗೆ ಮಾನಸಿಕ ಮತ್ತು ದೈಹಿಕ ಭದ್ರತೆಯೊಂದಿಗೆ ಸುರಕ್ಷಿತ ಆಶ್ರಯವನ್ನ ನೀಡೋಕೆ ನಮ್ಗೆ ಮನೆ ಬೇಕು, ಏಕಾಂತತೆಯನ್ನ ಒದಗಿಸಲು, ಹಾಗೆ ಆಹಾರ ಮತ್ತು ವಸ್ತುಗಳನ್ನ ಸಂಗ್ರಹಿಸಲು ನಮ್ಗೆ ಮನೆ ಬೇಕು. ಸರಿ, ಇಲ್ಲಿ ಗಮನಿಸಿ,
ಇಲ್ಲಿ ಇಬ್ರು ಹುಡುಗರನ್ನ ನೋಡ್ತಾ ಇದ್ದೀರಾ. ಇವನು ರೋಹನ್, ಇವನು ಸೋಹನ್. ಇವರು ಶಾಲೆಯಿಂದ ತಮ್ಮ ಮನೆಗೆ ಹೋಗ್ತಾ ಇದ್ದಾರೆ. ಮನೆಗೆ ಹೋಗ್ಬೇಕಿದ್ರೆ ಪ್ರತಿದಿನ ಅವರು ಅಲ್ಲಿ ಸುತ್ತಮುತ್ತ ಇದ್ದಂತ ವಾತಾವರಣವನ್ನೆಲ್ಲ ನೋಡ್ಕೊಂಡು ಹೋಗ್ತಿದ್ರು. ಇಲ್ಲಿ ಎರಡು ಮನೆ ಇದೆ, ಇದನ್ನು ಕೂಡ ಗಮನಿಸ್ಕೊಂಡು ಅವ್ರು ಹೋಗ್ತಾರೆ. ಸರಿ, ಇವತ್ತೇನು ಸಂಜೆ ಹೋದ್ರು ಮನೆಗೆ, ಮರುದಿನ ಬೆಳಿಗ್ಗೆ ಬರ್ಬೇಕಿದ್ರೆ ಅವ್ರಿಗೇನೋ ಒಂದು ವ್ಯತ್ಯಾಸ ಕಾಣುತ್ತೆ. ಯಾವ ರೀತಿ ವ್ಯತ್ಯಾಸ? ಹೌದು ನೋಡಿ, ಇಲ್ಲಿ ಈ ಮನೆ ಕುಸಿದು ಬಿದ್ದಿದೆ ಅಲ್ವಾ. ಇದನ್ನ ಗಮನಿಸಿದ ರೋಹನ್ ಏನ್ ಮಾಡ್ತಾನೆ, ಸೋಹನ್ ಹತ್ರ ಹೇಳ್ತಾನೆ, ಹೇ ನೋಡಲ್ಲಿ ಆ ಮನೆ ಕುಸಿದು ಬಿದ್ದಿದೆ ಅಂತ. ಯಾಕೆ, ಏನಾಯ್ತು, ನೆನ್ನೆ ಸರಿ ಇತ್ತಲ್ವಾ ಅಂತ ಹೇಳ್ತಾನೆ. ಯಾರು? ರೋಹನ್. ಆಗ ಸೋಹನ್ ಹೇಳ್ತಾನೆ, ಏ ನಿಂಗೆ ನೆನ್ಪಿಲ್ವಾ, ನೆನ್ನೆ ರಾತ್ರಿ ಕಳೆದ ರಾತ್ರಿ ಎಷ್ಟು ಜೋರಾಗಿ ಮಳೆ ಬಂದಿತ್ತಲ್ವಾ. ಈ ಮನೆಯನ್ನ ಮಣ್ಣು ಮತ್ತು ಎಲೆಗಳಿಂದ ಮಾಡಿದ್ರು, ಹಾಗಾಗಿ ಅದು ಕುಸಿದು ಬಿದ್ದಿದೆ. ಈ ಮನೆಯನ್ನ ಯಾವುದ್ರಿಂದ ಮಾಡಿದ್ರಂತೆ? ಮಣ್ಣು ಮತ್ತು ಎಲೆಗಳಿಂದ ಮಾಡಿದ್ರು. ಅದು ಕಚ್ಚಾ ಮನೆ ಅಂತ ಹೇಳ್ತಾನೆ. ಯಾಕೆ ಕುಸಿದು ಬಿದ್ದಿದೆ? ಯಾಕಂದ್ರೆ ಆ ಮನೆಯನ್ನ ಮಣ್ಣು ಮತ್ತು ಎಲೆಗಳಿಂದ ಮಾಡಿದ್ರು, ಅದು ಕಚ್ಚಾ ಮನೆ, ಅದು ಅಷ್ಟು ಗಟ್ಟಿ ಇರಲಿಲ್ಲ, ಹಾಗಾಗಿ ಆ ಮಳೆಯನ್ನ ತಡ್ಕೊಳಕಾಗದೆ ಅದು ಕುಸಿದು ಬಿತ್ತು ಅಂತ ಸೋಹನ್ ರೋಹನ್ಗೆ ಹೇಳ್ತಾನೆ. ಹೌದಾ, ಇಷ್ಟ ಆಯ್ತಾ? ಸರಿ, ಮುಂದೆ ಹೋಗ್ತಾರೆ ಇಬ್ರು. ಮುಂದೆ ಹೋಗಿ ರೋಹನ್ ಈ ಮನೆಯನ್ನ ಗಮನಿಸ್ತಾನೆ. ಈ ಮನೆಯನ್ನ ಗಮನಿಸಿ ಹೇಳ್ತಾನೆ, ಆದ್ರೆ ಈ ಮನೆಗೆ ಏನು ಆಗ್ಲಿಲ್ಲಲ್ಲ, ಯಾಕೆ ಅಂತ ಕೇಳ್ತಾನೆ. ಆಗ ಸೋಹನ್ ಹೇಳ್ತಾನೆ, ಯಾಕಂದ್ರೆ ಈ ಮನೆಯನ್ನ ಇಟ್ಟಿಗೆ ಮತ್ತು ಸಿಮೆಂಟ್ಗಳಿಂದ ಮಾಡಲಾಗಿದೆ, ಇದು ಬಲಿಷ್ಠವಾಗಿದೆ, ಇದು ಪಕ್ಕಾ ಮನೆ ಅಂತ ಹೇಳ್ತಾನೆ. ಯಾಕೆ ಮಕ್ಳೇ ಈ ಮನೆ ಕುಸಿದು ಬಿದ್ದಿಲ್ಲ? ಯಾಕಂದ್ರೆ ಅದು ಪಕ್ಕಾ ಮನೆ, ಅಂದ್ರೆ ಇಟ್ಟಿಗೆ ಮತ್ತು ಸಿಮೆಂಟ್ಗಳಿಂದ ಮಾಡಿರುವಂತ ಬಲಿಷ್ಠವಾದಂತ ಮನೆ, ಹಾಗಾಗಿ ಇದು ಮಳೆ ಬಂದ್ರೂ ಅದು ಬಿದ್ದಿಲ್ಲ. ಹೀಗೆ ಇದನ್ನ ತಿಳ್ಕೊಂಡು ಅವರಿಬ್ರು ಶಾಲೆಗೆ ಹೋಗ್ತಾರೆ. ಮಕ್ಳೆ, ಇಲ್ಲಿ ನಾವು ಎರಡು ರೀತಿಯ ಮನೆಗಳನ್ನ ಗಮನಿಸಿದ್ವಿ, ಒಂದು ಕಚ್ಚಾ ಮನೆ, ಮತ್ತೊಂದು ಪಕ್ಕಾ ಮನೆ ಅಲ್ವಾ. ಸರಿ, ಹೀಗೆ ಮನೆಗಳಲ್ಲೂ ವ್ಯತ್ಯಾಸ ಇರುತ್ತೆ ಮಕ್ಳೆ. ಎಲ್ಲಾ ಮನೆನೂ ಒಂದೇ ರೀತಿ ಕಟ್ಟಲ್ಲ, ಆಯಾ ಜಾಗಕ್ಕೆ ತಕ್ಕಂತೆ, ಅಂದ್ರೆ ಆಯಾ ಪ್ರದೇಶಕ್ಕೆ ತಕ್ಕಂತೆ, ಆಯಾ ಜನರ ಸಂಪತ್ತಿಗೆ ಅನುಗುಣವಾಗಿ, ಹಾಗೆ ಆ ಪ್ರದೇಶದಲ್ಲಿ ಯಾವ ವಸ್ತು ಲಭ್ಯ ಇದೆ ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಪ್ರತಿಯೊಂದು ಮನೆಗಳಲ್ಲೂ ಭಿನ್ನತೆ ಇರುತ್ತೆ. ಮನೆಯಿಂದ ಮನೆಗೆ ನಾವು ವ್ಯತ್ಯಾಸವನ್ನ ಕಾಣಬಹುದು. ಸರಿ, ಈಗ ಎರಡು ರೀತಿಯ ಮನೆಗಳನ್ನ ನಾವು ನೋಡಿದ್ವಿ. ಯಾವ್ದೆಲ್ಲ? ಈ ಮನೆ ಯಾವುದು ಮಕ್ಳೇ, ಪಕ್ಕಾ ಮನೇನಾ ಕಚ್ಚಾ ಮನೇನಾ? ವೆರಿ ಗುಡ್, ಇದು ಪಕ್ಕಾ ಮನೆ. ಇದನ್ನ ಯಾವುದ್ರಿಂದ ಮಾಡಲಾಗುತ್ತೆ? ಸಿಮೆಂಟು, ಇಟ್ಟಿಗೆ, ಹಾಗೆ ಉಕ್ಕು, ಇಂಥ ವಸ್ತುಗಳಿಂದ ಇದನ್ನ ಮಾಡಲಾಗುತ್ತೆ. ಯಾವ ವಸ್ತುಗಳಿಂದ? ಉಕ್ಕು, ಸಿಮೆಂಟ್ ಮತ್ತು ಇಟ್ಟಿಗೆಗಳನ್ನ ಉಪಯೋಗಿಸಿ ಈ ಮನೆಯನ್ನ ಕಟ್ಟಲಾಗುತ್ತೆ. ಯಾವ ಮನೆ ಇದು? ಪಕ್ಕಾ ಮನೆ. ಇದನ್ನ ಉಕ್ಕು, ಸಿಮೆಂಟ್ ಮತ್ತು ಇಟ್ಟಿಗೆಗಳಿಂದ ನಿರ್ಮಾಣ ಮಾಡಲಾಗುತ್ತೆ. ಹೀಗೆ ನಿರ್ಮಾಣ ಮಾಡಿದ ಮನೆಯನ್ನ ನಾವು ಪಕ್ಕಾ ಮನೆ ಅಂತ ಕರಿತೀವಿ. ಮತ್ತು ಈ ಮನೆಗಳು ಬಲಿಷ್ಠವಾಗಿರುತ್ತವೆ. ಮತ್ತು ಈ ಮನೆಗಳನ್ನ ಸಾಮಾನ್ಯವಾಗಿ ನಾವು ಪಟ್ಟಣ ಮತ್ತು ನಗರ ಪ್ರದೇಶಗಳಲ್ಲಿ ಕಾಣ್ತೀವಿ. ಹಾಗಂತ ಹಳ್ಳಿಗಳಲ್ಲಿ ಇಂಥ ಮನೆಗಳು ಇರಲ್ವಾ? ಅಲ್ಲೂ ಕೂಡ ಇತ್ತೀಚೆಗೆ ಇಂಥ ಮನೆಗಳನ್ನ ಕಟ್ತಾರೆ ಮಕ್ಕಳು. ಹಳ್ಳಿಗಳಲ್ಲೂ ಕೂಡ ನಾವು ಪಕ್ಕಾ ಮನೆಗಳನ್ನ ಕಾಣಬಹುದು. ಸರಿ, ಇದು ಯಾವ ಮನೆ? ಪಕ್ಕಾ ಮನೆನಾ ಕಚ್ಚಾ ಮನೆನಾ? ಇದು ಕಚ್ಚಾ ಮನೆ. ಇದನ್ನು ಯಾವುದ್ರಿಂದ ಮಾಡಲಾಗುತ್ತೆ? ಮಣ್ಣು, ಎಲೆಗಳು, ಅಂದ್ರೆ ಈ ತಾಳೆಗರಿ, ತೆಂಗಿನಗರಿ, ಒಣ ಬಿದಿರು, ಇವುಗಳಿಂದೆಲ್ಲ ಈ ಮನೆಯನ್ನ ಕಟ್ಟಲಾಗುತ್ತೆ. ಯಾವ ಮನೆಯನ್ನ? ಕಚ್ಚಾ ಮನೆಯನ್ನ. ಕಚ್ಚಾ ಮನೆ ಅಂದ್ರೆ ಮಣ್ಣು, ಒಣ ಹುಲ್ಲು, ಬಿದಿರು, ತಾಳೆಗರಿ, ತೆಂಗಿನಗರಿ ಮುಂತಾದವುಗಳನ್ನು ಉಪಯೋಗಿಸಿಕೊಂಡು ನಿರ್ಮಿಸಲಾಗುವಂತ ಮನೆ. ಇದು ಪಕ್ಕಾ ಮನೆಗೆ ಹೋಲಿಸಿದ್ರೆ ಇದು ಬಲಿಷ್ಠವಾಗಿರುತ್ತಾ ದುರ್ಬಲವಾಗಿರುತ್ತಾ? ವೆರಿ ಗುಡ್, ಇದು ದುರ್ಬಲವಾಗಿರುತ್ತೆ. ಪಕ್ಕಾ ಮನೆಗೆ ಹೋಲಿಸಿದ್ರೆ ಈ ಕಚ್ಚಾ ಮನೆಯು ಸ್ವಲ್ಪ ದುರ್ಬಲವಾಗಿರುತ್ತೆ. ಈ ಕಚ್ಚಾ ಮನೆಗಳನ್ನ ನಾವು ಗುಡಿಸಲುಗಳು ಅಂತ ಕೂಡ ಕರಿತೀವಿ ಮಕ್ಳೆ. ಏನಂತ ಕರಿತೀವಿ? ಗುಡಿಸಲು ಅಂತ ಕರಿತೀವಿ. ಮತ್ತು ಈ ಮನೆಗಳನ್ನ ನಾವು ಹಳ್ಳಿಗಳಲ್ಲಿ ಮಾತ್ರ ಕಾಣ್ತೀವಿ. ಪಟ್ಟಣಗಳಲ್ಲಿ ಈ ರೀತಿಯ ಮನೆಗಳು ಕಂಡು ಬರೋದು ತೀರಾ ಕಡಿಮೆ. ಆಯ್ತಾ? ಸರಿ, ಈಗ ನಿಮ್ಗೊಂದು ಚಟುವಟಿಕೆ ಇದೆ. ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ,
ಕಚ್ಚಾ ಮನೆ ಮತ್ತು ಪಕ್ಕಾ ಮನೆಗಳ ಬೇರೆ ಬೇರೆ ಚಿತ್ರಗಳನ್ನ ಸಂಗ್ರಹಿಸಬೇಕು. ಮಾಡ್ತೀರಾ? ಸರಿ, ಹಾಗೆ ನಾನು ಕೆಲವೊಂದು ವಿಷಯಗಳನ್ನ ತಿಳಿಸ್ಕೊಟ್ಟೆ ನಿಮಗೆ. ನಿಮ್ಗೆ ಈ ತಿಳಿಸಿಕೊಟ್ಟಂತ ವಿಷಯಗಳ ಆಧಾರದ ಮೇಲೆ ನಾನೊಂದು ಪ್ರಶ್ನೆ ಕೇಳ್ತೇನೆ, ಆಯ್ತಾ? ಪಕ್ಕಾ ಮನೆಗಳನ್ನು ನಿರ್ಮಿಸಲು ಬೇಕಾಗುವ ಸಾಮಗ್ರಿಗಳು. ಪಕ್ಕಾ ಮನೆಗಳನ್ನು ನಿರ್ಮಿಸಲು ಬೇಕಾಗುವ ಸಾಮಗ್ರಿಗಳು ಆಯ್ಕೆಯೇ ಇಟ್ಟಿಗೆ, ಸಿಮೆಂಟ್ ಮತ್ತು ಉಕ್ಕು. ಆಯ್ಕೆ ಬಿ ಮಣ್ಣು, ಬಿದಿರು ಮತ್ತು ತೆಂಗಿನ ಎಲೆಗಳು. ಆಯ್ಕೆ ಸಿ ತಾಳೆಗರಿ, ಹುಲ್ಲು ಮತ್ತು ಬಿದಿರು. ಆಯ್ಕೆ ಡಿ ಮರ, ಸಿಮೆಂಟ್ ಮತ್ತು ಮಣ್ಣು. ನಾಲ್ಕು ಆಯ್ಕೆಗಳಿವೆ ಮಕ್ಕಳೇ, ಸರಿಯಾದ ಉತ್ತರ ಯಾವುದು ಅನ್ನೋದನ್ನ ನೀವು ಬರ್ಕೋಬೇಕು. ಪ್ರಶ್ನೆ ಬರೆದು ಅದಕ್ಕೆ ಸರಿಯಾದ ಉತ್ತರನ ಬರ್ಕೋಬೇಕು. ಬರ್ಕೊಂಡ್ರ? ಪಕ್ಕಾ ಮನೆಗಳನ್ನು ನಿರ್ಮಿಸಲು ಬೇಕಾಗುವ ಸಾಮಗ್ರಿಗಳು, ಕಚ್ಚಾ ಮನೆಗಳನ್ನಲ್ಲ ಪಕ್ಕಾ ಮನೆಗಳನ್ನು. ಬರ್ಕೊಂಡ್ರ? ಸರಿ. ಈಗ ಗಮನಿಸಿ ಮಕ್ಕಳೇ, ನಮ್ಮ ಪ್ರಪಂಚದಲ್ಲಿ ಬೇರೆ ಬೇರೆ ರೀತಿಯ ಜಾಗಗಳಿವೆ ಅಲ್ವಾ? ನಮ್ಮ ಪ್ರಪಂಚ ಎಷ್ಟೊಂದು ವಿಶಾಲವಾಗಿದೆ ಮತ್ತು ಎಷ್ಟೊಂದು ಬೇರೆ ಬೇರೆ ರೀತಿಯ ಪ್ರದೇಶಗಳನ್ನ ನಾವು ಕಾಣಬಹುದು. ಒಂದು ಅತಿ ಶೀತ ಪ್ರದೇಶ, ಹೆಚ್ಚು ಚಳಿ ಇರುವಂತ, ಹಿಮ ಬೀಳ್ತಾ ಇರುವಂತ ಶೀತ ಪ್ರದೇಶ, ಹಾಗೆ ಉಷ್ಣತೆ ಇರುವಂತ ಉಷ್ಣ ಪ್ರದೇಶ, ತುಂಬಾ ಬಿಸಿಲಿರುವಂತ ಉಷ್ಣ ಪ್ರದೇಶ, ಹಾಗೆ ಇನ್ನು ಅದಕ್ಕಿಂತಲೂ ಹೆಚ್ಚು ಮಳೆ ಬೀಳುವಂತ ಪ್ರದೇಶ, ಉಷ್ಣತೆ ಇರುವಂತ ಪ್ರದೇಶ, ಅಧಿಕ ಉಷ್ಣತೆ ಇರುವಂತ ಪ್ರದೇಶ, ಹೆಚ್ಚು ಮಳೆ ಬೀಳುವಂತ ಪ್ರದೇಶ, ಹಾಗೇನೆ ಹಿಮ ಪ್ರದೇಶ, ಅದೇ ಕಾಡು ಪ್ರದೇಶ, ಹಲವಾರು ಕಾಡುಗಳು ಇರುವಂತ ಪ್ರದೇಶ, ಹೀಗೆ ಬೇರೆ ಬೇರೆ ರೀತಿಯ ಪ್ರದೇಶಗಳನ್ನ ನಾವು ಕಾಣ್ತೀವಿ ಅಲ್ವಾ? ನಿಮ್ಗೂ ಗೊತ್ತು ಈ ಎಲ್ಲಾ ಪ್ರದೇಶಗಳಲ್ಲೂ ಒಂದೇ ಮನೆಯನ್ನ ಕಟ್ಟಿದ್ರೆ ಸಾಧ್ಯನಾ? ಒಂದೇ ರೀತಿಯ ಮನೆಯನ್ನು ಎಲ್ಲಾ ಪ್ರದೇಶದಲ್ಲೂ ಕಟ್ಟೋಕೆ ಸಾಧ್ಯನಾ ಮಕ್ಕಳೇ? ಇಲ್ಲ, ಖಂಡಿತ ಇಲ್ಲ. ಯಾವೆಲ್ಲ ಪ್ರದೇಶಗಳಿವೆ ಮಕ್ಕಳೇ? ನಮ್ಮ ಪ್ರಪಂಚದಲ್ಲಿ ಹಿಮ ಪ್ರದೇಶ ಇರುತ್ತೆ, ಹೆಚ್ಚು ಚಳಿ ಇರುತ್ತೆ ಅಲ್ಲಿ, ಹಾಗೆ ಉಷ್ಣತೆ ಇರುವಂತ ಪ್ರದೇಶ ಇರುತ್ತೆ, ಅಲ್ಲಿ ತುಂಬಾ ಬಿಸಿಲಿರುತ್ತೆ, ಅದೇ ಇನ್ನೂ ಹೆಚ್ಚು ಉಷ್ಣತೆ ಇರುವಂತ ಮರುಭೂಮಿ ಪ್ರದೇಶ ಇರುತ್ತೆ, ಆಮೇಲೆ ಹೆಚ್ಚು ಭೂಕಂಪ ಆಗುವಂತ ಪ್ರದೇಶ, ಕೆಲವೊಂದು ಪ್ರದೇಶಗಳಲ್ಲಿ ಆಗಾಗ ಭೂಕಂಪ ಆಗ್ತಾನೆ ಇರುತ್ತೆ, ಅಂತ ಪ್ರದೇಶನೂ ನಮ್ಮ ಭೂಮಿ ಮೇಲೆ ಇದೆ. ಉದಾಹರಣೆಗೆ ಜಪಾನ್. ಅಷ್ಟೇನಾ? ಅಲ್ಲ, ಹೆಚ್ಚು ಮಳೆ ಬೀಳುವಂತ ಪ್ರದೇಶ, ಹೆಚ್ಚು ಮಳೆ ಬೀಳುವಂತ ಪ್ರದೇಶ, ಉದಾಹರಣೆಗೆ ಮೇಘಾಲಯ ಆಗಿರಬಹುದು, ಕರ್ನಾಟಕದಲ್ಲಿ ಶಿವಮೊಗ್ಗ ಆಗಿರಬಹುದು, ಹಾಗೆ ಕಾಡುಗಳಿರುವಂತ ಪ್ರದೇಶ. ಗಮನಿಸಿ ಮಕ್ಕಳೇ, ಇಲ್ಲಿ ಕಾಡುಗಳನ್ನ ಕಾಡನ್ನ ನೋಡ್ತಾ ಇದ್ದೀರಾ, ಕಾಡುಗಳಿರುವಂತ ಪ್ರದೇಶನೂ ಇರುತ್ತೆ ನಮ್ಮ ಪ್ರಪಂಚದಲ್ಲಿ, ಹಾಗೆ ಬೆಟ್ಟ ಗುಡ್ಡಗಳು ಇರುತ್ತೆ, ಕೆಲವೊಂದು ಕಡೆ ಈ ಬೆಟ್ಟ ಗುಡ್ಡಗಳೇ ಹೆಚ್ಚಾಗಿ ಇರುತ್ತೆ, ಈ ರೀತಿ ಹಲವಾರು ಪ್ರದೇಶಗಳನ್ನ ನಾವು ಕಾಣ್ತೀವಿ. ಈ ಎಲ್ಲಾ ಪ್ರದೇಶದಲ್ಲೂ ಒಂದೇ ರೀತಿಯ ಮನೆ ಕಟ್ಟಿದ್ರೆ ಅದು ಉಳಿಯೋಕೆ ಸಾಧ್ಯನಾ? ಖಂಡಿತ ಇಲ್ಲ. ಆಯಾ ಪ್ರದೇಶಕ್ಕೆ ತಕ್ಕಂತೆ ಆಯಾ ಮನೆಗಳಲ್ಲೂ ವ್ಯತ್ಯಾಸ ಇರುತ್ತೆ. ಹಿಮ ಪ್ರದೇಶದಲ್ಲಿ ಒಂದು ರೀತಿಯ ಮನೆಯನ್ನ ಕಟ್ಟಿದ್ರೆ ಅದೇ ರೀತಿಯ ಮನೆಯನ್ನ ನಾವು ಉಷ್ಣ ಪ್ರದೇಶದಲ್ಲಿ ಕಟ್ಟೋಕೆ ಸಾಧ್ಯ ಇಲ್ಲ. ಹಿಮ ಪ್ರದೇಶದಲ್ಲಿ ಒಂದು ರೀತಿಯ ಮನೆ ಕಟ್ಟಿದ್ರೆ ಮರುಭೂಮಿ ಪ್ರದೇಶದಲ್ಲಿ ಬೇರೆ ರೀತಿಯ ಮನೆಯನ್ನ ಕಟ್ಟಿಕೊಳ್ತೀವಿ. ಅಂದ್ರೆ ಯಾವ್ಯಾವ ಪ್ರದೇಶದಲ್ಲಿ ಯಾವ್ಯಾವ ರೀತಿಯ ಮನೆಗಳನ್ನ ಕಟ್ಕೊಳ್ಬಹುದು ಅನ್ನೋದನ್ನ ಈಗ ನಾವು ತಿಳ್ಕೊಳ್ಳೋಣ, ಆಯ್ತಾ? ಸರಿ, ಇಲ್ಲಿ ನೋಡಿ, ನಮ್ಮ ಗುಂಡ ಈಗ ಹಿಮ ಪ್ರದೇಶಕ್ಕೆ ಬಂದಿದ್ದಾನೆ. ಎಲ್ಲಿಗೆ ಬಂದಿದ್ದಾನೆ? ಧ್ರುವ ಪ್ರದೇಶ, ಅಲ್ಲಿ ಹಿಮ ಜಾಸ್ತಿ ಇರುತ್ತೆ, ಚಳಿ ಜಾಸ್ತಿ ಇರುತ್ತೆ, ಅಲ್ಲಿಗೆ ಬಂದಿದ್ದಾನೆ. ಅಲ್ಲಿಗೆ ಬಂದು ಈ ಮನೆಯನ್ನ ನೋಡ್ತಾನೆ, ಈ ತರ ಇದೆ ಮನೆಗಳಲ್ಲಿ. ನೋಡಿದ್ರ ಮಕ್ಳೇ ನೀವನು? ಅವನಿಗೆ ಅವನು ಯೋಚಿಸ್ತಾನೆ, ಈ ಮನೆಗಳನ್ನ ಹೇಗೆ ಕಟ್ತಾರೆ ಅಂತ ಯೋಚನೆ ಮಾಡ್ತಾನೆ. ನೋಡೋಣ ಅಲ್ಲಿ ಮನೆಗಳನ್ನ ಹೇಗೆ ಕಟ್ತಾರೆ ಅಂತ. ಅಲ್ಲಿ ಈ ರೀತಿ ಇಟ್ಟಿಗೆಗಳ ತರ ಇರುವಂತ ಕಲ್ಲುಗಳನ್ನ ನೋಡ್ತಾ ಇದ್ದೀರಲ್ವ ನೀವು? ಇವು ಇಟ್ಟಿಗೆಗಳಲ್ಲ, ಇವು ಹಿಮದ ಕಲ್ಲುಗಳು, ಹಿಮದಿಂದ ಮಾಡಲ್ಪಟ್ಟಿರುವಂತ ಕಲ್ಲುಗಳು ಮಕ್ಕಳೇ. ಈ ಹಿಮದ ಕಲ್ಲುಗಳನ್ನ ಹೇಗೆ ಜೋಡಿಸಿ, ಒಂದ ಹೀಗೇನೆ ಜೋಡಿಸಿ ಅಲ್ಲಿ ಮನೆಗಳನ್ನ ಕಟ್ತಾರೆ. ಯಾವ್ದನ್ನ ಜೋಡಿಸಿ ಕಟ್ತಾರೆ ಮಕ್ಕಳೇ? ಹಿಮದ ಕಲ್ಲುಗಳನ್ನ ಜೋಡಿಸಿ ಅಲ್ಲಿ ಮನೆಗಳನ್ನ ಕಟ್ತಾರೆ. ಈ ಮನೆಗಳಿಗೆ ನಾವು ಇಗ್ಲೂ ಅಂತ ಕರಿತೀವಿ.
ಏನಂತ ಕರಿತೀವಿ? ಇಗ್ಲೂ. ಎಲ್ಲಿ ಕಂಡು ಬರುತ್ತೆ ಮಕ್ಕಳೇ ಇಂಥ ಮನೆಗಳು? ಧ್ರುವ ಪ್ರದೇಶದಲ್ಲಿ ಅಥವಾ ಅತಿ ಶೀತ ಪ್ರದೇಶದಲ್ಲಿ ಈ ಇಗ್ಲೂ ಮನೆಗಳು ಕಂಡು ಬರುತ್ತೆ. ಅಂದ್ರೆ ಹಿಮವನ್ನು ಬಳಸಿಕೊಂಡು ನಿರ್ಮಿಸಲಾದ ಸಣ್ಣ ಮನೆಗಳು. ಗಮನಿಸಿ ಮಕ್ಕಳೇ, ಇಲ್ಲಿ ಸಣ್ಣದಾದ ಪ್ರವೇಶ ದ್ವಾರ ಇರುತ್ತೆ ಅಲ್ವಾ? ಇಲ್ಲಿ ಸಣ್ಣದಾದ ಪ್ರವೇಶ ದ್ವಾರವನ್ನು ನೀವು ಕಾಣ್ತಾ ಇದ್ದೀರಾ. ಈ ಇಗ್ಲೂಗಳಿಗೆ ಕಿರಿದಾದ ಪ್ರವೇಶ ದ್ವಾರವಿದ್ದು ಮನೆಯ ಒಳಭಾಗವನ್ನ ಬೆಚ್ಚಗಿಡೋಕೆ, ಅಲ್ಲಿ ತುಂಬಾ ಚಳಿ ಇರುತ್ತೆ ಅಲ್ವಾ, ಹಾಗಾಗಿ ಮನೆ ಒಳಗಡೆ ಬೆಚ್ಚಗೆ ಇಡ್ಬೇಕು. ಅದಕ್ಕೋಸ್ಕರ ಅಲ್ಲಿ ಚರ್ಮ ಮತ್ತು ತುಪ್ಪಳವನ್ನ ಹರಡಿರ್ತಾರೆ. ಚರ್ಮ ನಮ್ಗೆ ಚಳಿಯಿಂದ ರಕ್ಷಿಸೋಕೆ ಸಹಾಯ ಮಾಡುತ್ತೆ ಅಲ್ವಾ? ತುಪ್ಪಳ ಅಂದ್ರೆ ಈ ಕುರಿಗಳ ಮೈ ಮೇಲೆ ಎಲ್ಲ ದಪ್ಪ ರೋಮ ಇರುವಂತ ಚರ್ಮ ಇರುತ್ತೆ ಅಲ್ವಾ, ಅದನ್ನು ತುಪ್ಪಳ ಅಂತ ಹೇಳ್ತೀವಿ. ಅದು ಏನ್ ಮಾಡುತ್ತೆ, ಆ ತುಪ್ಪಳನು ಕೂಡ ಚಳಿಯಿಂದ ರಕ್ಷಣೆಯನ್ನ ಕೊಡುತ್ತೆ. ಹೀಗೆ ಈ ಚರ್ಮ ಮತ್ತು ತುಪ್ಪಳವನ್ನ ಸಂಗ್ರಹಿಸಿ ಅವರು ಈ ಇಗ್ಲು ಮನೆಯೊಳಗೆ ಹಾಕಿರ್ತಾರೆ. ಹಾಗಾಗಿ ಚಳಿಯಿಂದ ರಕ್ಷಣೆ ಪಡಿಬಹುದು ಅಂತ. ಮತ್ತು ಇಲ್ಲಿ ವಾಸಿಸುವ ಜನರಿದ್ದಾರಲ್ವಾ, ಆ ಜನರನ್ನ ನಾವು ಎಸ್ಕಿಮೋಗಳು ಅಂತ ಕರಿತೀವಿ. ಏನಂತ ಕರಿತೀವಿ ಮಕ್ಕಳೇ? ಎಸ್ಕಿಮೋಗಳು. ಇಲ್ಲಿ ಧ್ರುವ ಪ್ರದೇಶದಲ್ಲಿ ಅಥವಾ ಶೀತ ಪ್ರದೇಶದಲ್ಲಿ ವಾಸಿಸುವ ಜನರು ಯಾರು? ಎಸ್ಕಿಮೋಗಳು. ಇವರು ಸಾಮಾನ್ಯವಾಗಿ ಬೇಟೆಗಾರರಾಗಿರ್ತಾರೆ, ಯಾಕಂದ್ರೆ ಅಲ್ಲಿ ಬೆಳೆಗಳನ್ನೆಲ್ಲ ಬೆಳೆಸೋಕೆ ಕಷ್ಟ ಆಗುತ್ತಲ್ವಾ? ಅಲ್ಲಿ ಹಿಮದಿಂದ ಆವೃತವಾಗಿರುತ್ತೆ ಪ್ರದೇಶ, ಅಲ್ಲಿ ಬೆಳೆಗಳನ್ನ ಬೆಳೆಸೋಕೆ ಕಷ್ಟ ಆಗುತ್ತೆ, ಕೃಷಿ ಮಾಡೋಕೆ ಅಲ್ಲಿ ಕಷ್ಟ ಆಗುತ್ತೆ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಅಲ್ಲಿ ಸಿಗುವಂತ ಪ್ರಾಣಿಗಳನ್ನ ಬೇಟೆಯಾಡಿ ಅವುಗಳನ್ನ ತಿನ್ಕೊಂಡು ಬದುಕ್ತಾರೆ. ಸರಿ ಮಕ್ಕಳೇ, ಇವಾಗ ನಮ್ಗೊಂದು ಪ್ರಶ್ನೆ ಕೇಳಬೇಕು ನಿಮ್ಗೆ, ನೀವು ಸರಿಯಾಗಿ ಉತ್ತರ ಮಾಡಬೇಕು. ಹಿಮವನ್ನು ಬಳಸಿಕೊಂಡು ನಿರ್ಮಿಸಲಾಗುವ ಮನೆ. ಹಿಮವನ್ನು ಬಳಸಿಕೊಂಡು ನಿರ್ಮಿಸಲಾಗುವ ಮನೆ. ಆಯ್ಕೆ ಎ ಈಗ್ಲು, ಆಯ್ಕೆ ಬಿ ಎಸ್ಕಿಮೋ, ಆಯ್ಕೆ ಸಿ ಗುಡಿಸಲು, ಆಯ್ಕೆ ಡಿ ಗುಡಾರ. ಬಹಳ ಸರಳವಾಗಿದೆ ಮಕ್ಕಳ ಪ್ರಶ್ನೆ, ಈಗ ತಾನೇ ಓದ್ಕೊಂಡ್ರಿ ನೀವು, ಸರಿಯಾದ ಉತ್ತರನ ಬರ್ಕೊಳ್ಳಿ. ಬರ್ಕೊಂಡ್ರ? ಸರಿ. ಈಗ ಗುಂಡನಿಗೆ ಇನ್ನೊಂದು ಸಂದೇಹ ಬರುತ್ತೆ. ಎಲ್ಲಿ ಸೂರ್ಯನನ್ನ ನೋಡ್ತಾನೆ, ಸೂರ್ಯನ ಬಿಸಿಲನ್ನ ನೋಡಿ ಈ ಧ್ರುವ ಪ್ರದೇಶದಲ್ಲಿ ಚಳಿ ಇರುವ ಪ್ರದೇಶದಲ್ಲಿ ಇಗ್ಲೂ ಮನೆಗಳನ್ನ ಕಟ್ತಾರೆ. ಆದ್ರೆ ಹೆಚ್ಚು ಉಷ್ಣತೆ ಇರುವಂತ ಪ್ರದೇಶದಲ್ಲಿ ಯಾವ ರೀತಿಯ ಮನೆಗಳನ್ನ ಕಟ್ಟಬಹುದು ಅಂತ ಯೋಚನೆ ಮಾಡ್ತಾನೆ. ಅಲ್ಲಿ ಯಾವ ರೀತಿಯ ಮನೆಯನ್ನ ಕಟ್ಟಬಹುದು ಮಕ್ಕಳೇ? ಅಲ್ಲಿ ಮಣ್ಣಿನಿಂದ ಮನೆಗಳನ್ನ ಕಟ್ಟಲಾಗುತ್ತೆ ಮಕ್ಕಳೇ. ಸಾಮಾನ್ಯವಾಗಿ ಈ ಹೆಚ್ಚು ಉಷ್ಣತೆ ಇರುವಂತಹ ಪ್ರದೇಶಗಳಲ್ಲಿ ಮಣ್ಣಿನಿಂದ ಮನೆಗಳನ್ನ ಕಟ್ಟಲಾಗುತ್ತೆ. ಎಲ್ಲಿ ಹೆಚ್ಚಿನ ಉಷ್ಣತೆ ಇರುವಂತ ಪ್ರದೇಶಗಳಲ್ಲಿ, ಉಷ್ಣ ಪ್ರದೇಶಗಳಲ್ಲಿ ಮಣ್ಣಿನಿಂದ ಕಟ್ಟಲಾಗುತ್ತೆ ಮನೆಯನ್ನ, ಮತ್ತು ದಪ್ಪ ಗೋಡೆಗಳನ್ನ ಹೊಂದಿರುತ್ತೆ ಆ ಮನೆಗಳು. ಈ ದಪ್ಪ ಗೋಡೆಗಳಿರುತ್ತೆ ಅಲ್ವಾ, ಇವು ಏನ್ ಮಾಡುತ್ತೆ ಅಂದ್ರೆ ಈ ಶಾಖ ಒಳಗೆ ಬರದಂತೆ ತಡೆಯುತ್ತೆ. ಏನ್ ಮಾಡುತ್ತೆ, ಶಾಖವು ಮನೆಯೊಳಗೆ ಬರದಂತೆ ತಡೆದು ಬೇಸಿಗೆಯಲ್ಲಿ ಕೂಡ ಮನೆಯನ್ನ ತಂಪಾಗಿ ಇಡುತ್ತವೆ. ಮಕ್ಕಳೇ ನೀವು ಗಮನಿಸಿರ್ಬೋದು, ಈಗ ಮಣ್ಣಿನ ಮಡಿಕೆಯಲ್ಲಿ ನೀರಿಟ್ಟರೆ ಆ ನೀರು ತಂಪಾಗಿ ಇರುತ್ತೆ ಅಲ್ವಾ, ಅಂದ್ರೆ ಆ ಮಣ್ಣಿನ ಒಳಗಿರುವಂತ ವಸ್ತು ಏನಿದೆ ಅದು ತಂಪಾಗಿ ಇರುತ್ತೆ. ಹಾಗೇನೆ ಈ ಮಣ್ಣಿನಿಂದ ಮಾಡಲಾಗಿರುವಂತ ಮನೆಗಳ ಒಳಗೆ ತಂಪಿನ ವಾತಾವರಣ ಇರುತ್ತೆ. ಮತ್ತು ಈ ಮನೆಗಳಲ್ಲಿ, ಈ ಉಷ್ಣ ಪ್ರದೇಶದ ಮನೆಗಳಲ್ಲಿ ದೊಡ್ಡದಾದ ಕಿಟಕಿಗಳನ್ನು ಇಟ್ಟಿರ್ತಾರೆ ಮಕ್ಕಳೇ. ದೊಡ್ಡದಾದ ಕಿಟಕಿಗಳನ್ನು ಇಟ್ಟಿರ್ತಾರೆ. ಮತ್ತು ಇಂತಹ ಮನೆಗಳು ಸಾಮಾನ್ಯವಾಗಿ ಮರುಭೂಮಿಗಳಲ್ಲಿ, ಉಷ್ಣ ಪ್ರದೇಶಗಳಲ್ಲಿ ಕಂಡು ಬರುತ್ತೆ. ಪಂಜಾಬ್, ಉತ್ತರ ಪ್ರದೇಶ ಇಲ್ಲೆಲ್ಲ ಜಾಸ್ತಿ ಉಷ್ಣತೆ ಇರುತ್ತೆ, ಅಲ್ಲಿ ಇಂತಹ ಮನೆಗಳನ್ನ ಕಟ್ಟಿರ್ತಾರೆ. ಯಾವ ಮನೆಗಳನ್ನ? ಮಣ್ಣಿನ ಮನೆಗಳನ್ನ. ಸರಿ, ಈಗ ಗುಂಡ ಮರುಭೂಮಿ ಪ್ರದೇಶಕ್ಕೆ ಹೋಗಿದ್ದಾನೆ, ತೀರಾ ಮರುಭೂಮಿ ಅದು, ಅಲ್ಲಿಗೆ ಪ್ರವಾಸಕ್ಕೆ ಹೋಗಿದ್ದಾನೆ. ಇಲ್ಲಿ ಯಾವ ರೀತಿಯ ಮನೆಗಳನ್ನ ಕಟ್ಟಬಹುದು ಅಂತ ಯೋಚನೆ ಮಾಡ್ತಾನೆ. ಯಾವ ರೀತಿಯ ಮನೆ ಇರ್ಬೋದು ಮಕ್ಕಳೇ ಅಲ್ಲಿ? ಅಲ್ಲಿ ಮಣ್ಣಿನ ಮನೆಗಳು ಇರುತ್ತೆ, ಅದು ಮರುಭೂಮಿಯ ಹತ್ತಿರ ಪ್ರದೇಶಗಳಲ್ಲಿ ಇರುತ್ತೆ, ತುಂಬಾ ಬಿಸಿಲಿರುವಂತ ಪ್ರದೇಶ. ಈ ಮರುಭೂಮಿಗಳಲ್ಲಿ ಮಣ್ಣಿನ ಮನೆಗಳನ್ನು ಕಟ್ಟೋದು ಕಷ್ಟ. ಹೀಗೆ ಮರುಭೂಮಿಯಲ್ಲಿ ಪ್ರವಾಸಕ್ಕೆ ಹೋದವರು, ಮರುಭೂಮಿಯಲ್ಲಿ ಇರೋರು ಯಾವ ರೀತಿಯ ಮನೆ ಕಟ್ತಾರೆ ಅಂದ್ರೆ, ಗಮನಿಸಿ, ಅಲ್ಲೊಂದು ಮನೆ ಇದೆ ಅಂತ ಹೇಳಿ ಗುಂಡ ಅಲ್ಲಿಗೆ ಹೋಗ್ತಾನೆ. ನೀವು ಗಮನಿಸಿ ಮಕ್ಕಳೇ, ಅಲ್ಲಿ ಮರುಭೂಮಿಯಲ್ಲಿ ಈ ರೀತಿಯ ಮನೆ ಕಂಡು ಬರುತ್ತೆ. ಅಂದ್ರೆ
ಈ ಮನೆಗಳನ್ನು ನಾವು ಗುಡಾರ ಅಂತ ಹೇಳ್ತೀವಿ, ಅಥವಾ ಇಂಗ್ಲೀಷ್ನಲ್ಲಿ ಟೆಂಟ್ ಹೌಸ್ ಅಂತ ಹೇಳ್ತೀವಿ. ಏನಂತ? ಟೆಂಟ್ ಹೌಸ್ ಅಂದರೆ ಈ ತರ್ಪಾಲಿನ್ ಅಂತ ವಸ್ತುಗಳನ್ನು ಉಪಯೋಗಿಸಿ ಈ ರೀತಿ ಕಟ್ಟಿರ್ತಾರೆ. ಬಟ್ಟೆ ಟಾರ್ಪಾಲ್ ಅಂತ ಪ್ಲಾಸ್ಟಿಕ್ ಇತರೆಲ್ಲ ಬಳಸ್ತಾರೆ ಮಕ್ಕಳು. ಈ ರೀತಿ ಮನೆಗಳನ್ನು ಕಟ್ಟಿರ್ತಾರೆ. ಎಲ್ಲಿ? ಇದು ಮರುಭೂಮಿಗಳಲ್ಲಿ. ಮರುಭೂಮಿಯಲ್ಲಿ ಗುಡಾರಗಳನ್ನು ಮಾಡ್ಕೊಂಡಿರ್ತಾರೆ. ಅಲ್ಲಿ ಅಲ್ಲಿ ವಾಸಿಸುವ ಜನರು ಈ ನೀರು ಮತ್ತು ಆಹಾರ ಮತ್ತು ತಮ್ಮ ಸಾಕು ಪ್ರಾಣಿಗಳ ಮೇವಿಗಾಗಿ ಸ್ಥಳದಿಂದ ಸ್ಥಳಕ್ಕೆ ಚಲಿಸ್ತಾ ಇರ್ತಾರೆ ಅಲ್ವಾ. ಹಾಗ ಅವರಿಗೆ ಒಂದು ಮನೆ ಕಟ್ಟಿದ್ರೆ ಅದನ್ನ ಮನೆಯನ್ನು ಹೊತ್ತುಕೊಂಡು ಹೋಗೋಕ್ಕಾಗುತ್ತಾ? ಇಲ್ಲ. ಅವರು ಸ್ಥಳದಿಂದ ಸ್ಥಳಕ್ಕೆ ಹೋಗ್ತಾ ಇರುವಾಗ ಅವರ ಮನೆಗಳನ್ನ ಅವರಿಗೆ ಹೊತ್ತುಕೊಂಡು ಹೋಗೋಕೆ ಕಷ್ಟ ಆಗುತ್ತೆ. ಅದಕ್ಕೆ ಅವರು ಸುಲಭವಾಗಿರುವಂತ, ಸುಲಭವಾಗಿ ತೆಗೆದುಕೊಂಡು ಹೋಗಬಹುದಾದಂತ ಈ ತರ್ಪಾಲಿನ್ಗಳನ್ನ ಉಪಯೋಗಿಸಿ ಮನೆಗಳನ್ನ ಮಾಡಿರ್ತಾರೆ. ಈ ತರ್ಪಾಲಿನ್ಗಳನ್ನು ಅವರು ತೆಗೆದುಕೊಂಡು ಮಡಚಿಕೊಂಡು ಬೇರೆ ಕಡೆಗೆ ಹೋದಾಗ ಅಲ್ಲಿ ಈ ತರ ಕಟ್ಟಿ ಅಲ್ಲೂ ಕೂಡ ಗುಡಾರಗಳನ್ನ ಮಾಡ್ಕೋತಾರೆ. ಅಂದ್ರೆ ಅಗತ್ಯತೆಗೆ ಅನುಗುಣವಾಗಿ ಅವರು ಸ್ಥಳದಿಂದ ಸ್ಥಳಕ್ಕೆ ಬದಲಾಯಿಸಬಹುದಾದ ಸಣ್ಣ ಆಶ್ರಯ ತಾಣಗಳನ್ನು ನಿರ್ಮಿಸಿರ್ತಾರೆ. ಅದೇ ಗುಡಾರ ಅಥವಾ ಡೇರೆ. ಯಾವುದು? ಗುಡಾರ ಅಥವಾ ಡೇರೆ. ಇದು ಜನರನ್ನ ಬಿಸಿಲಿನಿಂದ ರಕ್ಷಿಸುತ್ತೆ ಮಕ್ಕಳೇ. ಮತ್ತು ಇವು ತಾತ್ಕಾಲಿಕ ಮನೆಗಳು, ಅಂದ್ರೆ ಶಾಶ್ವತವಾಗಿ ಅಲ್ಲಿರುವಂತದ್ದಲ್ಲ. ತಾತ್ಕಾಲಿಕ ಅಂದ್ರೆ ಆ ಸ್ಥಳದಿಂದ ಸ್ಥಳಕ್ಕೆ ಸ್ವಲ್ಪ ದಿನಗಳಾದ ಕೂಡಲೇ ಅವರು ಆ ಸ್ಥಳದಿಂದ ಬೇರೆ ಸ್ಥಳಕ್ಕೆ ಹೋಗ್ತಾರೆ. ಆವಾಗ ಆ ಮನೆಗಳನ್ನು ಕೂಡ, ಅಂದ್ರೆ ಆ ತರ್ಪಾಲಿನ್ಗಳನ್ನ ಬಿಚ್ಚಿ ಬೇರೆ ಕಡೆಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಗುಡಾರವನ್ನ ಹಾಕ್ತಾರೆ. ಮಕ್ಕಳೇ, ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಈ ಗುಡಾರಗಳನ್ನ ನಾವು ಮನೋರಂಜನೆಗಾಗಿ ಬಳಸ್ಕೋಬಹುದು. ಅಂದ್ರೆ ನಾವು ಎಲ್ಲಿಗಾದ್ರೂ ಟ್ರಿಪ್ ಅಥವಾ ಪಿಕ್ನಿಕ್ಗೆ ಹೋಗಿರ್ತೀವಿ, ಅಲ್ಲಿ ನಮ್ಗೆ ಉಳ್ಕೊಳ್ಳೋಕೆ ಈ ರೀತಿಯ ಗುಡಾರಗಳನ್ನ ನಿರ್ಮಿಸ್ಕೊಳ್ಬಹುದು. ಗುಡಾರಗಳನ್ನ ನಿರ್ಮಿಸಿ ಅಲ್ಲಿ ನಾವು ಇರಬಹುದು. ಸರಿ, ಈಗ ನಿಮ್ಗೊಂದು ಪ್ರಶ್ನೆ ಇದೆ. ಅಗತ್ಯತೆಗೆ ಅನುಗುಣವಾಗಿ ಸ್ಥಳದಿಂದ ಸ್ಥಳಕ್ಕೆ ಬದಲಾಯಿಸಬಹುದಾದ ಸಣ್ಣ ಆಶ್ರಯ ತಾಣ. ಅಗತ್ಯತೆಗೆ ಅನುಗುಣವಾಗಿ ಸ್ಥಳದಿಂದ ಸ್ಥಳಕ್ಕೆ ಬದಲಾಯಿಸಬಹುದಾದ ಸಣ್ಣ ಆಶ್ರಯ ತಾಣ. ಆಯ್ಕೆ ಎ ಈಗ್ಲು, ಆಯ್ಕೆ ಬಿ ಗುಡಾರ, ಆಯ್ಕೆ ಸಿ ಮರದ ಮನೆ, ಆಯ್ಕೆ ಡಿ ದೋಣಿ ಮನೆ. ಗೊತ್ತಾಯ್ತಾ ಮಕ್ಕಳೇ ಉತ್ತರ? ಸರಿ, ಈಗ ಗುಂಡ ಅವನ ಸ್ನೇಹಿತನ ಮನೆಗೆ ಹೋಗ್ಬೇಕಾಗುತ್ತೆ. ಅವನ ಸ್ನೇಹಿತ ಅವನ ಸ್ನೇಹಿತನ ಜನ್ಮದಿನದ ಹುಟ್ಟುಹಬ್ಬ ಇರುತ್ತೆ. ಅದಕ್ಕೋಸ್ಕರ ಇವನನ್ನ ಕರೆದಿರ್ತಾನೆ, ನನ್ನ ಹುಟ್ಟುಹಬ್ಬ ಇದೆ ನಿನ್ ಬಾ ಅಂತ. ಅವನ ಮನೆ ಇರೋದು ಜಪಾನ್ನಲ್ಲಿ. ಅದಕ್ಕೆ ಇವನೇನ್ ಮಾಡ್ತಾನೆ, ಜಪಾನ್ಗೆ ಹೋಗ್ಬೇಕು ಅಂತ ಹೇಳಿ ಜಪಾನ್ಗೆ ಹೋಗ್ತಾನೆ. ಜಪಾನ್ ದೇಶಕ್ಕೆ ಹೋಗಿ ಅಲ್ಲಿ ನೋಡಿದಾಗ ಈ ಮನೆಗಳೆಲ್ಲ ಬಿದ್ದಿವೆ. ಇದನ್ನೆಲ್ಲ ನೋಡಿ ಅವನು ಏನಾಯ್ತು, ಯಾಕೆ ಈ ಮನೆಗಳೆಲ್ಲ ಬಿದ್ದಿವೆ ಅಂತ ಆಲೋಚನೆ ಮಾಡ್ತಾನೆ. ಅವಾಗ ಅವನಿಗೆ ಗೊತ್ತಾಗುತ್ತೆ ಅಲ್ಲಿ ಭೂಕಂಪ ಆಗಿದೆ ಅಂತ. ಮಕ್ಕಳೇ, ಜಪಾನ್ ಅಂದ ಕೂಡಲೇ ನಮ್ಗೆ ನೆನಪು ಬರೋದು ಭೂಕಂಪ. ಅಲ್ಲಿ ಸಾಮಾನ್ಯವಾಗಿ ಭೂಕಂಪ ಆಗ್ತಾ ಇರುತ್ತೆ. ಈ ಭೂಕಂಪ ಆಗ್ತಾ ಇರುವಂತ ಪ್ರದೇಶದಲ್ಲಿ ಯಾವ ರೀತಿಯ ಮನೆಗಳನ್ನ ಕಟ್ಟಬಹುದು? ಅಲ್ಲಿ ಮರದ ಮನೆಗಳನ್ನ ಕಟ್ಟಬಹುದು ಮಕ್ಕಳೇ. ಎಲ್ಲಿ? ಭೂಕಂಪ ಆಗಬಾರದಂತ ಪ್ರದೇಶದಲ್ಲಿ, ಆಗಾಗ ಭೂಕಂಪ ಆಗುವಂತ ಪ್ರದೇಶದಲ್ಲಿ ಮರದ ಮನೆಗಳನ್ನ ಸಾಮಾನ್ಯವಾಗಿ ಕಟ್ಟುತ್ತಾರೆ. ಈ ಮನೆಗಳನ್ನ ಅಂದ್ರೆ ಅದೇ ಹಗುರ ಮತ್ತು ಗಟ್ಟಿಯಾದ ಮರಗಳಿಂದ ಕಟ್ಟಲಾಗುತ್ತೆ ಈ ಮರದ ಮನೆಗಳನ್ನ. ಇವು ಯಾಕಂದ್ರೆ ಅವುಗಳನ್ನ ನಿರ್ಮಿಸುವುದು ಸುಲಭ ಮತ್ತು ಮಿತವ್ಯಯಕಾರಿ. ಇವುಗಳನ್ನ ಸುಲಭವಾಗಿ ನಿರ್ಮಿಸಬಹುದು ಮತ್ತು ಮಿತವ್ಯಯ ಅಂದ್ರೆ ಹೆಚ್ಚು ಖರ್ಚು ಬೇಕಾಗಿಲ್ಲ. ಆಗಾಗ ಭೂಕಂಪ ಆಗೋದ್ರಿಂದ ಅಲ್ಲಿ ನಷ್ಟ ಆಗೋದು ತೀರಾ ಕಡಿಮೆ ಆಗುತ್ತೆ. ಅಲ್ಲಿ ನಷ್ಟ ಕಡಿಮೆ ಆಗ್ಬೇಕು ಅನ್ನೋ ಕಾರಣಕ್ಕಾಗಿ ಅಲ್ಲಿ ಮರದ ಮನೆಗಳನ್ನ ನಿರ್ಮಿಸಲಾಗುತ್ತೆ. ಮಕ್ಕಳೇ, ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಇತ್ತೀಚೆಗೆ ತಾಂತ್ರಿಕತೆಯನ್ನ ಬಳಸಿಕೊಂಡು ಭೂಕಂಪವನ್ನು ತಡೆಯಬಲ್ಲಂತ ಕಟ್ಟಡಗಳನ್ನ ನಿರ್ಮಿಸಲಾಗುತ್ತೆ. ಆಗ ಭೂಕಂಪ ಆಗಬಲ್ಲಂತ ಕಟ್ಟಡಗಳನ್ನ ನಿರ್ಮಿಸಲಾಗುತ್ತೆ. ಸರಿ ಮಕ್ಕಳೇ, ಈಗ ನಿಮ್ಗೊಂದು ಪ್ರಶ್ನೆ ಇದೆ. ಹಗುರ ಆದರೆ ಗಟ್ಟಿ ಮರದಿಂದ ನಿರ್ಮಿಸಲ್ಪಟ್ಟ ಮನೆಗಳನ್ನು ಇಲ್ಲಿ ಬಳಸುತ್ತಾರೆ. ಹಗುರ ಆದರೆ ಗಟ್ಟಿ ಮರದಿಂದ ನಿರ್ಮಿಸಲ್ಪಟ್ಟ ಮನೆಗಳನ್ನು ಇಲ್ಲಿ ಬಳಸುತ್ತಾರೆ. ಆಯ್ಕೆ ಎ ಉಷ್ಣ ಪ್ರದೇಶಗಳು, ಆಯ್ಕೆ ಬಿ ಭೂಕಂಪವಾಗುವ ಪ್ರದೇಶಗಳು, ಆಯ್ಕೆ ಸಿ ಪ್ರವಾಹದ ಪ್ರದೇಶಗಳು,
ಆಯ್ಕೆಡಿ ಅತಿಯಾಗಿ ಮಳೆಯಾಗುವ ಪ್ರದೇಶಗಳು. ಎಲ್ಲರೂ ಸರಿಯಾದ ಉತ್ತರನ ಬರ್ಕೊಳ್ಬೇಕು. ಸರಿ ಮಕ್ಕಳೇ, ಈಗ ನಾವು ಕೆಲವೊಂದು ಮನೆಗಳ ಬಗ್ಗೆ ತಿಳ್ಕೊಂಡು ಯಾವ್ಯಾವ ಪ್ರದೇಶದಲ್ಲಿ ಯಾವ್ಯಾವ ರೀತಿಯ ಮನೆಗಳನ್ನ ನಿರ್ಮಿಸ್ಕೋತಾರೆ ಅಂತ ಅಲ್ವಾ. ಈಗ ನಿಮ್ಗೆ ಏನಾದರೂ ಈ ಪಾಠದಲ್ಲಿ ಸಂದೇಹ ಇದ್ರೆ ನೀವು ಡಿಸ್ಪ್ಲೇಯಲ್ಲಿ ಕಾಣಿಸ್ತಿರುವಂತ ನಂಬರ್ಗೆ ಮಿಸ್ ಕಾಲ್ ಕೊಟ್ಟು ನಿಮ್ಮ ಸಂದೇಹಗಳನ್ನ ಬಗೆಹರಿಸ್ಕೊಳ್ಬಹುದು. ಹಾಗೆ ನಿಮ್ಗೆ ನಾಳೆ ಲಿಸ್ನಿಂಗ್ ಆ್ಯಂಡ್ ವೊಕ್ಯಾಬ್ಯುಲರಿ ಅನ್ನೋ ಇಂಗ್ಲಿಷ್ ಗ್ರಾಮರ್ ಪಾಠ ನಡೆಯುತ್ತೆ. ಓಕೆ ಮಕ್ಕಳೇ, ಧನ್ಯವಾದಗಳು. ಧನ್ಯವಾದಗಳು ಮಕ್ಕಳೇ.